ಗುರು ಪರಂಪರೆ ಗುರು ಕಶ್ಯಪ ಗುರು ಕಶ್ಯಪ ಕಶ್ಯಪರು ಸಪ್ತರ್ಷಿಗಳಲ್ಲಿ ಒಬ್ಬರು ಮರೀಚಿ ಮಹರ್ಷಿಯ ಮಗ ಅತ್ಯಂತ ಪ್ರಾಚೀನನೆಂದು ಹೇಳುತ್ತಾರೆ ವೇದ ಮಂತ್ರ ದ್ರಷ್ಟಾರನಾದ ಈತನ ವ್ಯಕ್ತಿತ್ವ ಬಹುಮುಖ ಶಕ್ತಿಯ ಪ್ರತೀಕವಾಗಿ ಕಾಣುತ್ತದೆ ಪ್ರಜಾಪಿತ ಬ್ರಹ್ಮನ ಮಗನಾದ ಮರೀಚಿ ಮಹರ್ಷಿ ಕರ್ದಮ ಮುನಿಯ ಮಗಳಾದ ಕಲಾಳನ್ನು ಮದುವೆಯಾದರು ಈ ದಂಪತಿಗಳ ಮಗನೇ ಕಶ್ಯಪ ಈತನಿಗೆ 13 ಜನ ಪತ್ನಿಯರು ಅದಿತಿಯ ಮಕ್ಕಳೇ ಆದಿತ್ಯರು ದೇವತೆಗಳು ದ್ವಿತೀಯ ಮಕ್ಕಳು ದೈತ್ಯರು ದಾನವರು ಉಳಿದ ಪತ್ನಿಯರಲ್ಲಿ ನಾಗರು ಉರುಗರು ಮೊದಲಾದವರ ಉತ್ಪತ್ತಿಯಾಯಿತು ಅರುಣನಿಗೂ ಗರುಡನಿಗೂ ಕಶ್ಯಪನೇ ತಂದೆ ಈತ ಒಬ್ಬ ಪ್ರಜಾಪತಿಯೂ ಆಗಿದ್ದ ವಾಮನ ಅವತಾರದಲ್ಲಿ ವಿಷ್ಣುವಿಗೆ ಈತ ತಂದೆ ಪರಶುರಾಮನಿಗೆ ಶ್ರೀರಾಮನಿಗೆ ಪುರೋಹಿತ ಬ್ರಹ್ಮನ ಸೃಷ್ಟಿ ಕಾರ್ಯದಲ್ಲಿ ಇವರ ಪಾತ್ರ ಮಹತ್ವದ್ದಾಗಿದೆ ಭಗವಾನ್ ಬ್ರಹ್ಮನ ಶಾಪದಿಂದಾಗಿ ಋಷಿ ಕಶ್ಯಪನು ಶ್ರೀಕೃಷ್ಣನ ತಂದೆ ವಾಸುದೇವನಾಗಿ ಅವತರಿಸಿದನು ಕಾಶ್ಮೀರವು ಕಶ್ಯಪ ಋಷಿಯಿಂದ ಅದರ ಹೆಸರನ್ನು ಪಡೆದುಕೊಂಡಿದೆ ಪುರಾತನ ಕಥೆಗಳ ಪ್ರಕಾರ ಕಶ್ಯಪನು ವಿಶಾಲವಾದ ಸರೋವರದಿಂದ ಆ ಭೂಮಿಯನ್ನು ಪುನಃ ಪಡೆದುಕೊಂಡನು ಅವನ ಶಾಲೆಯು ಅಲ್ಲಿ ನೆಲೆಗೊಂಡಿತ್ತು ಮತ್ತು ಈ ಭೂಮಿಗೆ ಅವನ ಹೆಸರನ್ನು ಇಡಲಾಯಿತು ಕಶ್ಯಪ ಸಂಹಿತ ರೊದ್ದ ಜೀವಕೀಯ ತಂತ್ರ ಅಥವಾ ಜೀವಕೀಯ ತಂತ್ರ ಎಂದು ಕರೆಯುತ್ತಾರೆ ಇದು ಆಯುರ್ವೇದ ಶಿಶುವೈದ್ಯಶಾಸ್ತ್ರ ಸ್ತ್ರೀರೋಗಶಾಸ್ತ್ರ ಮತ್ತು ಪ್ರಸೂತಿ ಶಾಸ್ತ್ರದ ಶಾಸ್ತ್ರೀಯ ಪುಸ್ತಕವಾಗಿದೆ ಈ ಗ್ರಂಥದಲ್ಲಿ ವೈದ್ಯಕೀಯ ಋಷಿ ಕಶ್ಯಪ ಮತ್ತು ರೊದ್ದಜೀವಕ ಎಂಬ ಅವನ ಶಿಷ್ಯನ ನಡುವಿನ ತರಬೇತಿ ವಿವರಣೆ ಬಗ್ಗೆ ಬರೆಯಲಾಗಿದೆ ಈ ಗ್ರಂಥವು ಶಿಶುಗಳ ಮತ್ತು ಮಕ್ಕಳ ರೋಗಗಳ ಆರೈಕೆಗೆ ಸಂಬಂಧಿಸಿದೆ ಋಗ್ವೇದದಲ್ಲಿ ಕೆಲವು ಸ್ತೋತ್ರಗಳನ್ನು ರಚಿಸಿದ ಕೀರ್ತಿ ಕಶ್ಯಪನಿಗೆ ಸಲ್ಲುತ್ತದೆ ಕಶ್ಯಪ ಮತ್ತು ಅವರ ವಿದ್ಯಾರ್ಥಿಗಳು ಮುಖ್ಯವಾಗಿ ಸೋಮ ಪವಮಾನದ ಸ್ವಯಂ ಶುದ್ಧೀಕರಣದ ಸೋಮ ಸ್ತೋತ್ರಗಳ ಸಂಯೋಜಕರು ಕಶ್ಯಪ ಶಿಲ್ಪ ಅಥವಾ ಕಶ್ಯಪನ ಶಿಲ್ಪಶಾಸ್ತ್ರ ಎಂದು ಕರೆಯಲ್ಪಡುತ್ತದೆ ಇದು ವಾಸ್ತುಶಿಲ್ಪ ಪ್ರತಿಮಾಶಾಸ್ತ್ರ ಮತ್ತು ಅಲಂಕಾರಿಕ ಕಲೆಗಳ ಸಂಸ್ಕೃತ ಗ್ರಂಥವಾಗಿದೆ ಗುರು ಕಶ್ಯಪರನ್ನು ನಾವು ಭಕ್ತಿಯಿಂದ ಪೂಜಿಸೋಣ ಮತ್ತು ಅವರ ಆಶೀರ್ವಾದ ಪಡೆದು ನಮ್ಮ ಎಲ್ಲ ಒಳ್ಳೆಯ ಆಶೆಗಳನ್ನು ಪೂರೈಸಿಕೊಳ್ಳೋಣ